ಬ್ರಿಜತ್ರ ಬಾರಪ್ಪ ಅಂದ ನನ್ನ ಮಗನಿಗೆ ಗಾಡಿ ಎತ್ಕೊಂಡು ಅವನು ಎತ್ಕೊಂಡು ಬಂದ, ನೀನು ಎಲ್ಲಿದೆ ಬರೀ ಕ್ರಾಸ್ನಲ್ಲೇ ಇದ್ದೀನಪ್ಪ ನಾನು ಅಂದ. ಅವನು ಪಾಪ ಕ್ರಾಸ್ನಲ್ಲಿ ಅಂಗಡಿಯಲ್ಲೇ ಇದ್ದಾನೆ. ಬಂದ ನಾನು ಕರ್ಕೊಂಡು ಹೋದ ಸರ್ ಅವನು ನಮ್ಮ ಮನೆ ಮುಂದೆನೆ ಪಿಜ್ಜಾ ಪಿಜ್ಜಾಗಳನ್ನ ಸರ್ 90% ಪಿಜ್ಜಾಗಳನ್ನ ನಿಂತಿತ್ತು ನಿಂತಿತ್ತು. ಯಾರೋ ನಮ್ಮ ಮನೆಗೆ ಬಂದವ್ರೆ ಅಂದೆ. ಯಾರು ಯಾವ್ಯಾವ ಚೆನ್ನಾರ್ಲೆಪ್ಪ ಅಂತೇಳ್ಬಿಟ್ಟು ನಾವು ಕಾಂಪೌಂಡ್ ಗೇಟ್ ತೆಗೆದು ಒಳಗಡೆ ಹೋದ್ವಿ. ಅಷ್ಟೊತ್ತಿಗೆಲ್ಲ ಲೂಟಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ನಮ್ಮ ಹೆಂಗಸರು ಪ್ಲಾಸ್ಟರ್ ಎಲ್ಲ ಫುಲ್ ಆಗಿಬಿಟ್ಟಿದ್ದಾರೆ, ಮಾತನಾಡೋಕ್ಕಾಗಿಲ್ಲ. ಕಿತ್ಕೊಂಡವ್ರೆ ನಮ್ಮ ಸೊಸೆಯದೆಲ್ಲ ಒಡವೆ ತಗೊಂಡ್ಬಿಟ್ಟಿದ್ದಾರೆ. ಮೇಲೆ ಮಾಡಿ ಮೇಲೆ ಎತ್ಬಿಟ್ಟು ಬೀರು ಎಲ್ಲ ಒಡೆದಾಕಿ ಚಿತ್ರಾನ್ನ ಮಾಡಿ ಕ್ಯಾಶ್ ದುಡ್ಡು ಎಲ್ಲ ಇಟ್ಕೊಂಡು ಬಂದಾರ. ನಮ್ಮ ಹೆಂಗಸ ಮಹಾರಾಷ್ಟ್ರದ್ಗೆ ಈಚೆ ಬಂದ್ಬಿಟ್ರೆ ನಾವು ಓದಿ ಕಾಂಪೌಂಡ್ ಒಳಗಡೆ ಓದಿ ಬಂದ್ಬಿಟ್ರಿ ಈಚೆ ಬಾಗಿಲು ತಗೊಂಡು ಬಂದ್ಬಿಟ್ರು. ಮಹಾರಾಷ್ಟ್ರದ್ಗೆ ಲೆವೆಲ್ ವಾರ್ನಲ್ಲಿ ನನ್ನ ಮಗನಿಗೆ ಎರಡು ಗುಂಡು ಸುಟ್ಟಾಕ್ಬಿಟ್ರು. ಅವನ್ನೇ ನಾನು ಹಿಡ್ಕೊಂಡು ಕೆಳಗಡೆ ಹಾಕಿ ಇದು ಮಾಡಿದೆ. ಇನ್ನು ಮೂರು ಜನ ಓಡೋಗ್ಬಿಟ್ಟು ಕಾರಲ್ಲಿ ಕೂತ್ಕೊಂಡ್ರು. ಒಬ್ಬನ ಮಾತ್ರ ಫುಲ್ ಫೈಟ್ ಕೊಟ್ಟೆ. ಓಡೋಸದ್ಗೆ ನನ್ನ ಸುಟ್ಟಕ್ಕೆ ಅವ್ನ ಕೈಲಾಗಿಲ್ಲ. ತಿರ್ಸ್ಕೊಂಡು ಹಿಂಗೆ ಒಡಿ ಏಟ್ ಮೇಲೆ ಏಟು ಹೊಡಿತಾ ಇದ್ದಾನೆ. ನನಗೆ ನನ್ನ ಕೈಲಾಗಲಿಲ್ಲ. ನನ್ನ ಮಗ ಬಿದ್ದೋಗ್ಬಿಟ್ಟ ಸ್ವಲ್ಪ ಸುಟ್ಟೋಸದ್ಗೆ ಅವ್ನು ಬಿದ್ದೋಗ್ಬಿಟ್ಟ ನಾನು ಏಟ್ ಮೇಲೆ ಏಟು.